ಮಠದ ಶ್ರೀಮಠದ ಭಕ್ತರು ಎಲ್ಲ ಕಂಕಣದ ಮುಂದೆ ಆಗುತ್ತಿದ್ದಂತೆ ಕೇಳ್ಕೊಳ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪಂದ್ಯಗಳ ಆರಂಭ. ಅದೇ ರೀತಿಯಾಗಿ ಮೊದಲೇ ಹೆಚ್ಚಿನ ಮಾಲೀಕರು ಆದಷ್ಟು ಬೇಗ ತನ್ನ ಎತ್ತುಗಳನ್ನು ಸರಿಯಾಗಿಟ್ಕೋಬೇಕು. ಅಣ್ಣ ಇಲ್ಲ ಅಣ್ಣ ಫೋನ್ ತೆಗೆ, ಒಂದು ನಿಮಿಷ ಅಣ್ಣ ಫೋನ್ ತೆಗೆ, ಅಣ್ಣ ಒಂದು ನಿಮಿಷ ಫೋನ್ ತೆಗೆ. ಅಣ್ಣ ಇಲ್ಲ ಅಣ್ಣ, ಒಂದು ನಿಮಿಷ ಅಣ್ಣ ಸುರೇಶ್ ಅಣ್ಣ ಹತ್ರ ಸ್ಟಾರ್ಟ್ ಆಯ್ತು ಬಾ ಸೈಡ್ ತಮ್ಮ ತಮ್ಮ ಎತ್ತುಗಳನ್ನ ರೆಡಿಯಾಗಿಟ್ಕೋಬೇಕು. ಇನ್ನು ಕೆಲವೇ ಕ್ಷಣಗಳಲ್ಲಿ ಈಗಾಗಲೇ ಉದ್ಘಾಟನೆ ಮುಗಿಯಿತು. ಈಗ ಏನಿದ್ರು ಕೂಡ ಪಂದ್ಯಗಳು ಆರಂಭವಾಗಲಿವೆ. ಹಾಗಾಗಿ ಎಲ್ಲರೂ ಆದಷ್ಟು ಬೇಗ ಎತ್ತುಗಳನ್ನ ರೆಡಿ ಮಾಡಬೇಕು. ಶ್ರೀಮಠದ ಪರವಾಗಿ ಮತ್ತು ನೌಕ ಗ್ರಾಮಸ್ಥರ ಪರವಾಗಿ ಉಭಯ ಪೂಜ್ಯರಿಂದ ಗುರುಕ್ಷ ಮತ್ತು ಆಶೀರ್ವಾದ. ಅತಿ ಉತ್ತರ ರಾಜಕಾರಣ ಇರತಕ್ಕಂಥ ಏ ಪಾಪರೆಡ್ಡಿ ಸಾಹೇಬರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕೆಂದು ನೆನೆಸಿಕೊಳ್ತಿದ್ದೆ. ನವಲಕಲ್ಲ ಹಳ್ಳಿಯಲ್ಲಿ ನವಲಕಲ್ಲ ಪಟಾಕ್ಷರ ಉತ್ತರ ಮಾಡಿ ಇದೊಬ್ಬ ಪುತ್ರರು ಇಲ್ಗಲ್ ಪುತ್ರರಿಗೆ ಆಧಾರಗಳ ಉತ್ತರ ಮಾಡಿ ವೇದಿಕೆಗಳಿದ್ದಂಥ ಈ ಊರಿನೆಲ್ಲ ನಾಗರಿಕ ಬಂಧುಗಳೇ, ಸಣ್ಣ ಹಳ್ಳಿ ಆದರೂ ಎಂಥ ಉತ್ತಮ ರೀತಿಯಲ್ಲಿ ಒಂದು ಎತ್ತುಗಳ ಸ್ಪರ್ಧೆ ಮಾಡಿದ್ದು ಬಹಳ ಸಂತೋಷ, ಬಹಳ ಸಂತೋಷ. ಈ ಸ್ಪರ್ಧೆಯಲ್ಲಿ 26 ಜೋಡಿಗಳು ನಮ್ಮತ್ತ ರಾಯಚೂರಿನಲ್ಲಿ ಅಷ್ಟು ದೊಡ್ಡದಾಗಿ ಮಾಡಿದ್ರು ಅಲ್ಲಿ 40 ಬಂದರೆ ಬಹಳ ಹೆಚ್ಚಿಗೆ ಆಗ್ತದೆ. ಇಲ್ಲಿ 26 ಜೋಡಿಗಳು ಬಂತು ಅಂದರೆ ಬಹಳ ಸಂತೋಷ ಆಗ್ತದೆ.
ماجي ساسك راجل تكنتا فابريتي سايبري نما ساسك راسهود راجل تكنتا راجا مدرس نايك اوري ديوراج كركوند اوري انيتا باسوراج منتري اوري مركمدني مركب اوري مطو نما سيروار غرامو پنچايتيا يلا سرو سدسري هيرياري سيروار لند آجس ورتكنتا يلا اي كاركرم دلي باقي آجي كاركرماني إسسي آجي لكي سرنو پتردتا قانتا يلا نولكال مطو سرووارنا يلا يوغره تمبلرگو اي كاركرمكي سوغت وانن بورتا تدي ورش دلي نما نولكال جاترا ماوستاو دلي سما حلوارو كاركرمكو مننن نما شانای نورو ماني أنيكا ميدام أورو، جلار شير ماني تيكت بانجواري موديت. يومتو نما يتوغلا سبجيا كاركرما. رايترا نيتشنا كاركرما يدو. بابريت سايبرو بندارا يومتو سلوبي مانجيكا كانا كاتيرة. سار نيمو ناقلي نايدي غانتي بندارا بدرة حلوار ساورار غيتلي جنا سينكيل سيرتارة. لكن ديكا سكوتي غيتة. ساين كالاي تو بدرة بانكرة جنا سيرتارة سار. ناكذنا ريجلر غي نوديت ولا يجاغا سالانجيلا نوداكا. أستو مندي إللي بالغو سار. ಮತ್ತೆ ನಾಳೆಗೆ ಕಬಡ್ಡಿ ಪ್ರೋಗ್ರಾಮ್ ಏನು ಮಕ್ಕಳಿಂದ ಸರ್ ನೈತೇನು ಗಂಡು ಮಕ್ಕಳು ಆಡ್ತಾರೆ ಹಲವಾರು ಕಾರ್ಯಕ್ರಮಗಳಲ್ಲಿ ಲಾಸ್ಟ್ ಎಲ್ಲ ಮುಗಿದ ಮ್ಯಾಕ 17 ತಾರೀಕಿನಲ್ಲಿ ಇಲ್ಲಿ ರಥೋತ್ಸವ ನಡೀತಾ ಇದೆ ರಾತ್ರಿ ನಾಟಕ ನಡೀತಾ ಇದೆ 27 ತಾರೀಕು ರಥೋತ್ಸವ ಇದೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿ ಆಗಲಿಕ್ಕೆ ನಾವೆಲ್ಲರೂ ಏನು ಶ್ರಮಪಟ್ಟು ಕೆಲಸ ಮಾಡ್ತಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನ ಇದೇ ರೀತಿಯಲ್ಲಿ ಶ್ರಮಪಟ್ಟು ಇಲ್ಲಿ ಯಾವುದೇ ತೊಂದರೆಗಳು ಆಗಲಾರದೆ ಗಲಾಟೆ ಆಗಲಾರದೆ ನೋಡಿಕೊಳ್ಳಬೇಕಂತ ಹೇಳುತ್ತಾ ಮುಗಿಸ್ತೇನೆ ಜೈ ಹಿಂದ್ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮದ ನೇತೃತ್ವ ವಹಿಸಿ ಜೊತೆಗೆ ಶ್ರೀಮಠದ ಸದ್ಭಕ್ತರಾಗಿ ಪರಿಪೂರ್ಣ ಬೆಂಬಲ ವ್ಯಕ್ತಪಡಿಸಿ ಪ್ರತಿ ವರ್ಷ ಇನ್ನೂ ಎತ್ತರಕ್ಕೆ ಈ ಒಂದು ಜಾತ್ರಾ ಕಾರ್ಯಕ್ರಮ ನೆರವೇರಲು ಎಂದು ಆರಿಸಿರತಕ್ಕಂತ ಲೋಕರೇಣವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಭಾಗದ ಮತ್ತು ನಮ್ಮ ಊರಿನ ಮಣ್ಣಿನ ಮಗಳಾಗಿರ್ತಕ್ಕಂಥ ಶ್ರೀ ಅನಿತಾ ಬಸವರಾಜ ಮಂತ್ರಿ ಅವರು ತಮ್ಮ ಅನಿಸಿಕೆ ವ್ಯಕ್ತಪಡಿಸುವುದನ್ನು ನಮಸ್ಕರಿಸುತ್ತೇವೆ ಇವತ್ತಿನ ದಿನ ದೇಸಿ ಕ್ರೀಡೆಗಳಿಂದ ನಮ್ಮ ನಾಡಿನ ಸಂಸ್ಕೃತಿ ಉಳಿಯಲ್ಲಿ ಜಾತ್ರೆಗಳು ಬಹಳಷ್ಟು ಮಹತ್ವ ಪಾತ್ರ ವಹಿಸ್ತವೆ ಇನ್ನು ಈ ಜಾತ್ರೆ ಏನಿದೆ
ರೈತರಿಗಾಗಿ 15 ದಿನದಿಂದ ನಡೆಯುವಂತ ದೊಡ್ಡ ಜಾತ್ರೆ ನಮ್ಮ ಭಾಗದಲ್ಲಿ ಸಿರಿಮರ ಭಾಗದಲ್ಲಿ ದೊಡ್ಡ ಮಟ್ಟದ ಜಾತ್ರೆ. ಮಯೂರ ಶಿಲೆ ಅಂದ್ರೆ ಇವತ್ತು ನಾವು ನೋಡ್ಬೋದು, ಕಾರ್ಮೋಡದಿಂದ ಮಳೆ ಬಿಡಬೇಕಾದ್ರೆ ಮಯೂರ ರಾಜ ಅಂದ್ರೆ ನವಿಲು ಹೇಗೆ ಗರಿ ಬಿಚ್ಚಿ ಕುಣಿದಾಗ ಎಷ್ಟು ಖುಷಿ ಆಗುತ್ತೆ, ಕಣ್ಣಿಗೆ ಆನಂದ ಆಗುತ್ತೆ. ಈ 15 ದಿನ ನಮ್ಮ ನವಲ್ಕಲ್ ಜಾತ್ರೆ ಈ ಮಯೂರ ಶಿಲೆ ಜಾತ್ರೆ ನಡೆದಾಗ ಅಷ್ಟೇ ಆನಂದ ನಮ್ಮ ಇಡೀ ಸಿರಿಮರ ತಾಲೂಕಿಗೆಲ್ಲ ಇಡೀ ರಾಯಚೂರು ಜಿಲ್ಲೆಗೆ ಆಗ್ತದೆ. ಅದು ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು. ಅದಕ್ಕೆ ಕಾರಣಕರ್ತರಾದಂತ ಅಭಿನವ ಶ್ರೀಗಳಿಗೆ ನಾವು ಪಾದಕ್ಕೆ ನಮಸ್ಕರಿಸಲೇಬೇಕಾಗ್ತದ. ಇವತ್ತು ನಮ್ಮ ನಾಡಿನ ಹೆಮ್ಮೆ ಇದು, ನಮ್ಮ ಜಿಲ್ಲೆಯ ಹೆಮ್ಮೆ ಆಗಿದೆ. ಈ 15 ದಿನ ಪ್ರತಿದಿನ ಈ ಗ್ರೌಂಡಲ್ಲಿ ಸಾಕಷ್ಟು ಜನ ತಮ್ಮದೇ ಆದ ಕ್ರೀಡೆಗಳ ಮೂಲಕ, ತಮ್ಮದೇ ಆದ ಕೆಲಸಗಳ ಮೂಲಕ ಈ ಮಠಕ್ಕೆ ತಮ್ಮದೇ ಆದ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ. ಮತ್ತೆ ದೊಡ್ಡ ಮಟ್ಟದಲ್ಲಿ ಜಾತ್ರೆ ಪ್ರತಿ ವರ್ಷ ತನ್ನದೇ ಆದ ನಿಟ್ಟಿನಲ್ಲಿ ನಡೀತಾ ಇದೆ. ಎಲ್ಲ ಶ್ರೀಗಳು ದೊಡ್ಡ ಮಟ್ಟದಲ್ಲಿ ಅವರ ಆಶೀರ್ವಾದ ಇರಲಿ ಯಾವಾಗಲೂ. ಮತ್ತು ರೈತರಿಗಾಗಿ ಇವತ್ತು ದೇಸಿ ಕ್ರೀಡೆಗಳು ನಡೆಯೋದ್ರಿಂದ ಇವತ್ತು ನೋಡ್ಬೋದು ನಾವು ಬಸವಣ್ಣನಾಗ್ಲಿ ಎತ್ತುಗಳಾಗ್ಲಿ ಆಕಳುಗಳಾಗ್ಲಿ ಇವತ್ತು ನಾವು ನೋಡ್ತೀವಂದ್ರೆ ನಮ್ಮ ಕಾಲಕ್ಕೆ ಇಷ್ಟ ಆದ್ರೂ ನೋಡ್ತೀವಿ. ಮುಂದೆ ಬರ್ತಾ ಕೂಡ ಅದನ್ನ ಸಹಿತ ಕಾಣ್ತೀವಲ್ಲ, ಎಲ್ಲಾದ್ರೂ ಮ್ಯೂಸಿಯಂ ಅಲ್ಲಿ ನೋಡ್ಬೇಕಂತ ಅಂತ ಪರಿಸ್ಥಿತಿ ಬರುತ್ತೆ. ನಮ್ಗೆ ಭಯ ಕೂಡ ಆಗಿದೆ. ಇವತ್ತು ದೇಸಿ ಕ್ರೀಡೆಗಳು ನಡೆಯೋದ್ರಿಂದ, ಈ ತರ ಕ್ರೀಡೆಗಳ ಸ್ಪರ್ಧೆಗಳಾಗೋದ್ರಿಂದ ನಮಗೂ ಕೂಡ ಹೆಮ್ಮೆ ಆಗುತ್ತೆ, ಯುವಕರಲ್ಲಿ ಉತ್ಸಾಹ ಬರುತ್ತೆ. ಮುಂದೆ ಕೂಡ ಈ ತರ ದೊಡ್ಡ ಮಟ್ಟದಲ್ಲಿ ಇಡೀ ಜಿಲ್ಲಾದ್ಯಂತ ನಡೀಲಿ ಅಂತೇಳಿ ಈ ಮೂಲಕ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ಕಾರ್ಯಕ್ರಮ ದೇಸಿ ಕಾರ್ಯಕ್ರಮ, ಗ್ರಾಮೀಣ ಕ್ರೀಡಾಕೂಟಗಳು ಮತ್ತು ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಜಾತ್ರೆಗಳು ಯಶಸ್ವಿಯಾದಾಗ ಮಾತ್ರ ಭಾರತದ ನಿಜವಾದ ಸಂಸ್ಕೃತಿ ಉಳಿತದ ಅಂತ ಹೇಳಿರ್ತಕ್ಕಂಥ ಶ್ರೀಮತಿ ಅನಿತಾ ಬಸವರಾಜ ನಂಜಕ್ಕನವರಿಗೆ ಜೋರಾದ ಚಪ್ಪಳಿಗೆ ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ಆಂಬುಲೆನ್ಸ್ ಅನ್ನು ಇಲ್ಲಿಗೆ ಕಳಿಸಿರ್ತಾರೆ ಸರ್ಕಾರದ ವತಿಯಿಂದ. ಆಂಬುಲೆನ್ಸ್ ನ ಚಾಲಕರಾಗಿರ್ತಕ್ಕಂಥವ್ರು ಬಂದು ಪೂಜೆಯಿಂದ ಗುರಕ್ಷೆ ಪಡಬೇಕು. ಅದೇ ರೀತಿಯಾಗಿ ನಮ್ಮ ದಸ್ಕಾಂ ಇಲಾಖೆಯವರು ಬಂದು ಪೂಜೆಯಿಂದ ಗುರಕ್ಷೆ ಆಶೀರ್ವಾದ ಪಡಬೇಕು ಎಂದು ನೆನೆಸ್ಕೊತಿದ್ದೇನೆ. ಜಾತ್ರಾ ಮಹೋತ್ಸವದ ಅಂಗವಾಗಿ ಆಂಬುಲೆನ್ಸ್ ಮಯೂರ ಶಿಲೆ ಜಾತ್ರಾ ಮಹೋತ್ಸವದ ಅಂಗವಾಗಿ ಕಳಿಸಿರ್ತಾರೆ. ಅದರ ಚಾಲಕರಾಗಿರ್ತಕ್ಕಂಥ ನಮ್ಮ ಜಸ್ಕಾಂ ಇಲಾಖೆಯವರು ಪ್ರತಿ ವರ್ಷ ಅವರು ತುಂಬ ಸಹಕಾರ ಮಾಡ್ತಾರೆ ಶ್ರೀಮಠಕ್ಕೆ. ಈ ಸಹಕಾರ ನಿರಂತರವಾಗಿರಲಿ ಶ್ರೀಮಠಕ್ಕೆ ಎಂದು ಹಾರೈಸುತ್ತ ಅವರಿಗೂ ಸಹ ಶ್ರೀಮಠದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದ್ದೇವೆ. ಅದೇ ರೀತಿಯಾಗಿ ಚಂದ್ರಮೌಳಣ್ಣವರು ಜಾತ್ರೆಯಿಂದ ಪ್ರಾರಂಭವಾದಾಗಲಿಂದ ಜಾತ್ರೆ ಮುಗಿಯುವರೆಗೂ ಅಪಾರವಾದ ಸೇವೆಯನ್ನು ಸಂಸ್ಕರಣೆ ಬಂದಿದ್ದಾರೆ. ಪ್ರತಿ ವರ್ಷ ಅವರ ಸೇವೆ ನಿರಂತರವಾಗಿ ಈಗ ವಿದ್ಯುಕ್ತವಾಗಿ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಇಲ್ಲಿಗೆ ಈ ವೇದಿಕೆ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ಎಲ್ಲರೂ ಸೈಡ್ ನಿಂತ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಬೇಕು. ಗಣ್ಯರಿಗೆ ಎದುರುಗಡೆ ನಿಂದಲಾರದಂಗೆ ಸುರೇಶ್ ಮತ್ತು ಸುನೀಲ್ ಸ್ವಾಮಿ ಅವರು ಕಾರ್ಯಕ್ರಮ ನೆರವೇರಿಸಬೇಕೆಂದು ವಿನಂತಿಸ್ಕೊಳ್ತೇನೆ. ಒಮ್ಮೆ ಜೋರಾಗಿ ಚಪ್ಪಳೆ ತಗೋಬೇಕು ರೈತರಿಗೆ. ಯೂಟ್ಯೂಬ್ ಸರ್, ಯೂಟ್ಯೂಬ್ ಲೈವ್ ಬರ.